ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಒಂದು ಸ್ಪೆಷಲ್ ಆಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ನಿಮಗೆಲ್ಲ ಈ ಬೆಂಗಳೂರಲ್ಲಿರೋರಿಗೆ ತುಂಬ ಅನಿಸಿರುತ್ತೆ ಹಳ್ಳಿ ಕಡೆ ಹೋಗಬೇಕು, ಈ ವಾಹನಗಳ ಶಬ್ದ, ಈ ಸೌಂಡು, ವೆಹಿಕಲ್ಲು, ಈ ಹೊಗೆ ಇದೆಲ್ಲ ಸಾಕಾಗೋಗಿ ಒಂದ್ಸತಿ ಮೈಂಡ್ನ ರಿಲೀಫ್ ಮಾಡ್ಕೊಂಬರೋಣ, ಹಳ್ಳಿ ಕಡೆ ಹೋಗೋಣ ಅಂತ ಎಷ್ಟೋ ಜನಕ್ಕೆ ಅನಿಸಿರುತ್ತೆ. ಆದರೆ ನಿಮಗಿರೋ ಈ ಬ್ಯುಸಿ ಶೆಡ್ಯೂಲಲ್ಲಿ ಆಫೀಸು, ಮನೆ ಕೆಲಸ, ಅದು ಇದು ಹಾಳು ಹರಿ ಅಂತ ಹೇಳಿ ನಿಮ್ಗೆ ಎಲ್ಲೂ ಹೋಗೋಕ್ಕೆ ಆಗ್ತಾ ಇರಲ್ಲ. ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಕೇಳ್ತಾ ಇದ್ರು ಹಳ್ಳಿಗೆ ಕರ್ಕೊಂಡೋಗು, ಹಳ್ಳಿಗೆ ಕರ್ಕೊಂಡೋಗು ಅಂತ. ಬಟ್ ನಿಮಗಿರೋ ಕಲ್ಪನೆ ಅಂದರೆ ನೀವೆಲ್ಲ ಮೂವಿಗಳಲ್ಲಿ ಅಲ್ಲಿ ಇಲ್ಲೆಲ್ಲ ನೋಡಿರ್ತೀರ, ಹಳ್ಳಿ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ಇವಾಗ ಹಳ್ಳಿ ಮೊದಲಿನ ಥರ ಇಲ್ಲ. ಏನಕ್ಕಂದರೆ ಎಲ್ಲ ಚೇಂಜಸ್ ಆಗ್ತಾ ಹೋಗಿದೆ, ಯಾರೂ ಇದ್ದಂಗಿರಲ್ಲ. ಸಪೋಸ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನಾವೇ ಹಳೆ ಮೊಬೈಲ್ಗಳನ್ನ ಯೂಸ್ ಮಾಡ್ತೀವ? ಇಲ್ಲ. ಹೋಗ್ತಾ ಅಪ್ಡೇಟ್ ಆಗ್ತಾ ಹೋಗ್ತೀವಿ. ಹಾಗೆಯೇ ಹಳ್ಳಿಲೂ ಅದೇ ಥರ ಚೇಂಜಸ್ ತುಂಬಾ ಆಗಿದೆ. ಹಳ್ಳಿಗಳಲ್ಲಿದ್ದಂತಹ ಎಷ್ಟೋ ಒಂದು ಹಳೆಯ ಪ್ರಕೃತಿ ಸೌಂದರ್ಯ ಈಗ ನಶಿಸ್ತಾ ಹೋಗಿದೆ. ಮನೆ ಕಟ್ಟಕ್ಕೆ ಅದು ಇದು, ಆಮೇಲೆ ಖಾಸಗೀಕರಣ ಅಂತ ಹೇಳಿ ಏನೇನೋ ಮಾಡಿ ಕಾಡನ್ನೆಲ್ಲ ಕಡಿದು ನಾಶ ಮಾಡಿ ಈಗೆಲ್ಲ ಹಳ್ಳಿನೂ ಪೇಟೆ ಥರನೇ ಆಗ್ತಾ ಬಂದಿದೆ. ಬಟ್ ಆದರೆ ಈ ಒಂದು ಪ್ಲೇಸಲ್ಲಿ ನಿಮಗೆ ರಿಯಲ್ ಹಳ್ಳಿ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಅದು ನಮ್ಮ ಬೆಂಗಳೂರಲ್ಲೇ ಇರುವಂಥದ್ದು. ಆ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ನಾನು ಅಪ್ಡೇಟ್ ಮಾಡ್ಕೊಬೇಕು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ತಪ್ಪದೆ ನಾನು ಅದನ್ನು ಅಪ್ಡೇಟ್ ಮಾಡ್ಕೊತೀನಿ ಅಂತ ಹೇಳ್ತಾ ಬನ್ನಿ. ಮತ್ತಿನ್ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏರ್ ಪೊಲ್ಯೂಷನ್. ಇಲ್ಲಿ ಯಾವಾಗಲೂ ನಮ್ಮ ಅಂಕಲು, ಮಾಮ್ಸ್ ಎಲ್ಲರೂ ಇರ್ತಾರೆ ಇಲ್ಲಿ. ಎಸ್, ಆಲ್ವೇಸ್ ಮಾಮ್ಸ್ ದೇರ್. ನೋಡಿ, ಯಾವಾಗ ನೋಡಿದ್ರು ಮಾಮ್ಸ್ಗಳಿಲ್ಲೇ ಇರ್ತಾರೆ. ಅವ್ರಿಗೂ ಟಾರ್ಗೆಟ್ಗಳಿಗೂ ತಿಂಗಳಿಗೆ ಇಷ್ಟು ಕೇಸ್ಗಳಾಗಲೇಬೇಕು ಅಂತ. ನಮ್ಮ ಕಂಪ್ನಿಗಳಲ್ಲಿ ಮಾತ್ರ ಅಲ್ಲ ಸರ್, ನಾನು ಬೇಸಿಕಲಿ ಬಂದಿರೋದು ಹಳ್ಳಿಯಿಂದನೇ. ನಾವು ಚಿಕ್ಕಕ್ಕಿರ್ಬೇಕಾದ್ರೆ ಇದ್ದಂಥ ಒಂದು ಹಳ್ಳಿ ವಾತಾವರಣ, ನಾನು ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಬರೋ ತನಕ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತಂದರೆ, ನಾವು ಇದ್ದಿದ್ದು ಹಳೆ ಮನೆಯಲ್ಲಿ, ಅದು ತುಂಬ ಹಳೆ ವರ್ಷದ್ದು, ಮಣ್ಣಲ್ಲಿ ಕಟ್ಟಿರೋಂಥ ಮನೆ ಅದು. ಆ ಮಣ್ಣಲ್ಲಿ ಕಟ್ಟಿರೋ ಮನೆಯಿಂದ ಸಿಮೆಂಟಲ್ಲಿ ಕಟ್ಟಿರೋ ಮನೆ ತನಕ ಬಂದು ಶಿಫ್ಟ್ ಆಗಿದ್ದೀವಿ. ಸೊ ನಾವೇ ಇಷ್ಟು ಅಪ್ಡೇಟ್ ಆಗಿರಬೇಕಾದ್ರೆ, ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೇ ಇಷ್ಟು ಚೇಂಜ್ ಆಗಿರಬೇಕಾದ್ರೆ ಇನ್ನು ದುಡ್ಡಿರೋರು ಕೇಳಬೇಕಾ? ಅದೇ ಥರ ಕ್ರಮೇಣ ಆಗಿ ದುಡ್ಡಿನ ಆಸೆಗೆ ಎಲ್ಲ ಚೇಂಜ್ ಆಗ್ತಾ ಹಳ್ಳಿನೂ ಪೇಟೆಯಾಗಿ ಬದಲಾಗ್ತಾ ಉಂಟು. ನೀವು ಬೆಂಗಳೂರಲ್ಲಿ ಎಷ್ಟೋ ಏರಿಯಾಗಳನ್ನ ತೊಗೊಬೋದು, ಎಷ್ಟೋ ಏರಿಯಾಗಳೇನಕ್ಕೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ನೇ ಹಳೆ ಹಳೆ ಫೋಟೋಗಳನ್ನೆಲ್ಲ ನೋಡಿದ್ರೆ ಎಷ್ಟೆಲ್ಲ ಚೇಂಜಸ್ ಆಗೋಗಿದೆ. ಬೆಂಗಳೂರು ಸ್ವಲ್ಪ ಫಾಸ್ಟಾಗಿ ಚೇಂಜ್ ಆಯಿತು. ಏನಕ್ಕಂತಂದರೆ ಇಲ್ಲೆಲ್ಲ MNC ಕಂಪ್ನಿಗಳು, ಆಮೇಲೆ ಕಾರ್ಖಾನೆಗಳೆಲ್ಲ ಬೇಗ ಬೇಗ ಬಂದ್ಬಿಟ್ವು, ಅದಕ್ಕೆ ಬೇಗ ಬೇಗ ಚೇಂಜ್ ಆಯಿತು. ಈ ಬೆಂಗಳೂರು ಎಕ್ಸ್ಟೆಂಡ್ ಆಗ್ತಾ ಹಳ್ಳಿಲಿರೋರೆಲ್ಲ ಬೆಂಗಳೂರಿಗೆ ಬಂದರು ಕೆಲಸಕ್ಕಂತ. ಇವಾಗ ಏನಾಗಿದೆ ಅಂದರೆ, ಬೆಂಗಳೂರಿನಲ್ಲಿ ಇರೋರೇ ಹಳ್ಳಿ ಕಡೆ ಜಾಗ ತೊಗೊಂಡು ಹಳ್ಳಿ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ, ಅಲ್ಲಿ ಜೀವನನೇ ಚೆಂದ ಅಂತ. ಸೊ ಇಲ್ಲಿ ದುಡ್ಡು ಇರೋರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನು ಮಾಡ್ತಾರೆ, ಕಾಡನ್ನೆಲ್ಲ ಕಡಿತಾರೆ, ಕಾಡನ್ನೆಲ್ಲ ಮೊಟ್ಟ ಮಾಡ್ತಾರೆ, ಮನೆಗಳನ್ನ ಕಟ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ತಾರೆ, ಹಾಗೆ ಮನೆಗಳನ್ನ ಕಟ್ತಾರೆ, ಕಮರ್ಷಿಯಲ್ಗಂತ ಜಾಗ ಬಿಟ್ಕೊತಾರೆ, ಅಂಗಡಿಗಳನ್ನ ಕಟ್ತಾರೆ, ಪೆಟ್ರೋಲ್ ಬಂಕು ಅದು ಇದು ಹಾಳು ಹರಿ ಎಲ್ಲ ಬಂದ್ಬಿಟ್ಟು ನಮ್ಮ ಹಳ್ಳಿನೇ ಕುಲ್ಗೆಟ್ಟೋಗಿದೆ. ಹಳ್ಳಿನ ಪೇಟರ್ ಬಂದೇ ಹಾಳು ಮಾಡಿದ್ರು ಅಂತೇನಲ್ಲ, ಹಳ್ಳಿಯವರು ದುಡ್ಡಿನ ಆಸೆಗೆ ಬಿದ್ದು ಜಾಗನ ಬೇರೆಯವ್ರಿಗೆ ಕೊಡೋದು ಆ ಥರ ಈ ಥರಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಹಳ್ಳಿಯೆಲ್ಲ ಫುಲ್ಲು ಚೇಂಜ್ ಆಗೋಗಿದೆ. ಬಟ್ ನಮಗೆ ಹಳ್ಳಿಲಿ ಹೋಗಿ ನೋಡಿದ್ರು ಮೊದಲಿನ ಸಿಚುವೇಶನ್ನು ನೋಡೋಕ್ಕೆ ತುಂಬ ಕಡಿಮೆ, ಎಲ್ಲ ಕಡೆ ಸಿಗಲ್ಲ, ಕೆಲವೊಂದು ಕಡೆಗಳು ಮಾತ್ರ ಸಿಗುತ್ತೆ. ನಿಮ್ಮೆಲ್ಲ ಸಪೋರ್ಟಿಂದ ನಮ್ಮ ಚಾನಲ್ಲು 7000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ 7000 ಮುಂದೆ ಹೋಗ್ತಾ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟು ಹೀಗೆ ಇರಲಿ. ಸದ್ಯದಲ್ಲೇ 10,000 ಆಗ್ತಾ ಇದೆ. 10,000 ಆದ ತಕ್ಷಣ ಒಂದು Q&A ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮದೆಲ್ಲ ಸಪೋರ್ಟ್ ಇದೇ ಥರ ಇರಲಿ. ನಿಮ್ದು ಏನೇ ಕ್ವಶನ್ಸ್ಗಳಿದ್ರು ಎಲ್ಲ ವಿಡಿಯೋ ಕೆಳಗಡೆ ಹಾಕಿರಿ, ಎಲ್ಲ ಕಮೆಂಟ್ಗಳನ್ನ ಎತ್ಕೊಂಡು Q&A ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಹೆಬ್ಬಾಳ್ ಫ್ಲೈಓವರಿಂದ ನಾವು ಹೋಗ್ತಿರೋ ಪ್ಲೇಸ್ಗೆ 6 kilometers ಆಗುತ್ತೆ. ಇಲ್ಲಿರುವಂಥ ಈ ಒಂದು ಮೆಟ್ರೋ ಪಿಲ್ಲರ್ ನಂಬರ್ 18 ಹತ್ರ ಬ್ಯಾಟ್ರಾಯನ್ಪುರ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಬ್ಯಾಟ್ರಾಯನ್ಪುರ ರೋಡಿಂದ ಈ ಕಡೆ ಬರಬೇಕಾಗುತ್ತೆ. ಇಲ್ಲಿಂದ ನಿಮಗೆ 2.5 kilometers ಆಗುತ್ತೆ. ಸೊ ಇಷ್ಟೊತ್ತನಕ ನಿಮಗೆ ಪ್ಲೇಸ್ನ ರಿವೀಲ್ ಮಾಡಿರಲಿಲ್ಲ, ಇವಾಗ ಹೇಳ್ತೀನಿ ನೋಡಿ. ಜಕ್ಕೂರ್ ಹತ್ರ ಇರುವಂಥ ಇದು ಮಾಡೆಲ್ ವಿಲೇಜ್ ಅಂತ ಇದ್ರ ಹೆಸರು. ಸೊ ಇದ್ರ ಒಳಗಡೆ ವಿಲೇಜ್ ಥರನೇ ಎಲ್ಲದನ್ನು ಸೆಟಪ್ ಮಾಡಿದ್ದಾರೆ.
ಬನ್ನಿ ಹೋಗೋಣ ಒಳಗಡೆ. ನೀವೇನಾದರೂ ಗಾಡಿ ತೊಗೊಂಬಂದರೆ ಎಲ್ಲಿ ನಿಲ್ಲಿಸೋದು ಏನನ್ನೋದು ಭಯ ಬೇಡ. ಇದ್ರ ಒಳಗಡೆ ಬಂದರೆ ನಿಮಗೆ ಪಾರ್ಕಿಂಗ್ ಕೂಡ ಇದೆ. ಇಲ್ಲೇ ಬರ್ತಾನೆ ಗಾಂಧಿ ತಾತನ ಕೂರಿಸ್ಬಿಟ್ಟವ್ರೆ ನೋಡಿ. ತಾತ ಚರ್ಕದಲ್ಲಿ ದಾರ ನೂಲು ನೂಲನೆಯ ಒಂದು ತಂತಿನ ಇಟ್ಬಿಟ್ಟವ್ರೆ. ಮಾಡ್ರನ್ ಗಾಂಧೀಜಿ ಆಗಿದ್ದಾರೆ. ಗಾಂಧೀಜಿ ತಂತಿ ನೇಯ್ತವ್ರೆ. ಸ್ಟೀಲ್ ಯುಗ ಈಗ. ಹೀಗೆ ಮುಂದೆ ಬಂದು ಇಲ್ಲಿ ಲೆಫ್ಟಿಗೆ ಹೋಗಬೇಕು. ರಂಗೋಲಿ ಗಾರ್ಡನ್ಸ್ ಅಂತಿದೆ. ಇಲ್ಲಿ ನೋಡಿದ್ರೆ ನಿಮಗೆ ಪ್ರೈಸ್ ಎಷ್ಟಿದೆ, ಅಡಲ್ಟು ಚೈಲ್ಡು. ಸೊ ಇಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಎಂಟ್ರಿ ಫೀಸ್ ತೊಗೊಬೇಕಾಗುತ್ತೆ. ಎಂಟ್ರಿ ಫೀಸ್ ಕೂಡ ಕೌಂಟ್ರ್ ಅಲ್ಲೇ ಕಾಣಿಸುತ್ತೆ. ಅಲ್ಲಿಂದ ಬರಬೇಕು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಕಾಣೋದೆ ನಿಮಗೆ ವಿಲೇಜ್. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ಎಂಟ್ರೆನ್ಸು. ಈ ಎಂಟ್ರೆನ್ಸಿಂದ ಒಳಗಡೆ ಹೋದರೆ ನಿಮಗೆ ಫುಲ್ಲು ಹಳ್ಳಿಯ ಎಲ್ಲ ವಾತಾವರಣಗಳು ಕಾಣುತ್ತೆ. ಹಾಗೆ ನಿಮಗೆ ಎಂಟ್ರೆನ್ಸಲ್ಲೇ ಇಬ್ಬರು ಪಾಲಕರನ್ನ ನಿಲ್ಲಿಸಿದ್ದಾರೆ. ಇವರು ಗಂಟೆ ಹೊಡಿತಾರೆ, ಇವರು ಶಂಖ ಊದ್ತಾರೆ. ಬರಬೇಕಾದ್ರೆ ಟಿಕೆಟ್ ಕೌಂಟ್ರಲ್ಲಿ 200 ರುಪೀಸ್ ಕೊಟ್ಟು ಟೋಕನ್ನ ತೊಗೊಬೇಕು. ಸೊ ಅದನ್ನು ಇಲ್ಲಿ ಬಂದುಬಿಟ್ಟು ಸಬ್ಮಿಟ್ ಮಾಡಿ ಬ್ಯಾಡ್ಸ್ನ ಹಾಕ್ಕೊಬೇಕು. ಹಾಕ್ಕೊಂಡು ಇದರೊಳಗಡೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ನಮ್ಮ ಹಳ್ಳಿ ಕಡೆ ಇದನ್ನು ಪಗಡೆ ಅಂತೀವಿ. ನೋಡಿ ಪಗಡೆ ಆಡ್ತಾರೆ. ನ್ಯಾಚುರಲ್ಲಾಗಿ ಮಾಡ್ದಂಗಿದೆ. ಕೆಳಗಡೆ ಪಗಡೆ ಆಡ್ತಿದ್ದಾರೆ. ಒಂದೆರಡು ಪಗಡೆ ಕಾಯಿನ ಇಟ್ಟಿದ್ರೆ ಸಖತ್ತಾಗಿರೋದು. ಇಲ್ಲೊಬ್ಬರು ಅಜ್ಜ ಅಂತೂ ವಯಸ್ಸಾಗಿ ಸುಸ್ತಾಗಿ ಮಲ್ಕೊಂಡಂಗೆ ಕಾಣಿಸ್ತಾ ಇದೆ. ನಮ್ಮ ಶರೀಫ್ ಸಾಹೇಬ್ರು ಇಲ್ಲಿ ಕೂತ್ಕೊಂಡಿದ್ದಾರೆ ಪಗಡೆ ಆಡೋಕ್ಕೆ. ಹಾಗೆ ಈ ಕಡೆ ಬಂದರೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ. ಗೋಲಿ ಆಡ್ತವ್ರೆ ಎಲ್ಲರೂ. ಏನು ರಿಯಲ್ಲಾಗಿ ಮಾಡಿದ್ದಾರೆ, ನ್ಯಾಚುರಲ್ಲಾಗಿ ಎಲ್ಲ ಇದು ಇದ್ದಾಗಿದೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ತುಳಸಿಯನ್ನು ಇಟ್ಟಿದ್ದಾರೆ. ಸೊ ಹಳ್ಳಿಯಲ್ಲಿ ತುಳಸಿ ಗಿಡ ಫಸ್ಟು. ಬಸರಿ ಹೆಂಗೆ ಅನಿಸುತ್ತೆ. ಇಲ್ಲಿ ಬುಡ್ಬುಡ್ಕಿಯರ ಶಾಸ್ತ್ರ ಹೇಳಕ್ಕೆ ಬಂದಿದ್ದಾರೆ, ಈ ಸಲ ನಿಮ್ಮ ಗಂಡು ಮಗು ಆಗುತ್ತೆ ಅಂತ. ಅಲ್ಲೊಂದು ಮೊದಲೇ ಎರಡು ಹೆಣ್ಮಕ್ಳು ಇದೆ, ಇವಾಗ ಒಂದು ಗಂಡು ಮಗು ಆಗುತ್ತೆ ಅಂತ ಬುಡ್ಬುಡಿಕೆಯವರು ಶಾಸ್ತ್ರ ಹೇಳ್ತಿದ್ದಾರೆ ನೋಡಿ. ಬುಡ್ಬುಡಿಕೆಯನ್ನು ಒಂದು ಹಳ್ಳಿಯ ಒಂದು ಜಾನಪದ ಸೊಗಡು. ಹಾಗೆ ಇಲ್ಲಿಂದ ಮುಂದೆ ಬಂದರೆ ಬಟ್ಟೆನೆಲ್ಲ ಹರಡಿದ್ದಾರೆ ನೋಡಿ. ಹಳೆ ಸೀರೆ ಎಲ್ಲ ಹರಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಜಾಗಕ್ಕೂ ಅಲ್ಲಿಂದೇ ಆದಂಥ ಶೈಲಿಯ ಒಂದೊಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ ಒಂದು ಇಲ್ಲಿ ಏನು ಸೊಗಡು ಕಾಣಿಸ್ತಾ ಇದೆ, ಈ ಹಳ್ಳಿ ಸೊಗಡು. ಇಲ್ಲಿ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದು ಒಕ್ಕಲಿಗನ ರೈತನ ಮನೆ ಅಂತೆ. ಮಂಡ್ಯ ಜಿಲ್ಲೆಯಲ್ಲಿರುವ ಒಕ್ಕಲಿಗರ ಮನೆ. ಈ ಮನೆಯಲ್ಲಿ ಗೃಹಿಣಿಯರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಕರ್ನಾಟಕದಲ್ಲಿ ಬಂದರೆ ಇಲ್ಲಿ ಕಾಣೋದು ಮಂಡ್ಯ. ಈ ಮಂಡ್ಯದ ಸೊಗಡನ್ನು ಇಲ್ಲಿ ತೋರಿಸಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ಮನೆಯ ಯಜಮಾನ ರಂಗಪ್ಪಜ್ಜನ ಬೆಡ್ಡು. ಅಲ್ಲಿ ಕಮಲಕ್ಕ ರಾಗಿ ಬೀಸ್ತವ್ರೆ. ಇಲ್ಲಿ ನೋಡಿದ್ರೆ ಹಿಟ್ಟನ್ನು ಸಾಣಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ಮಗುಗೆ ಜಡೆ ಹಾಕ್ತಾ ಓದ್ತಾ ಇದ್ದಾಳೆ ಮಗು. ಮಗುಗೆ ಜಡೆ ಹಾಕ್ತಾ ಅವ್ರ ಅಮ್ಮ ಕೂತಾರೆ. ಇಲ್ಲಿ ಜೋಳಿಗೆ ಅದು ಇದೆಲ್ಲ ಇಟ್ಟಿದ್ದಾರೆ. ಇದು ಹಳ್ಳಿಯ ಎಂಟ್ರೆನ್ಸು. ಎಂಟ್ರೆನ್ಸ್ ಮನೆ ಬಾಗಿಲಲ್ಲಿ ಹೆಂಗೆ ಕಾಣಿಸುತ್ತೆ ಏನು ಎಲ್ಲ ಇಲ್ಲಿ ನೋಡ್ಬೋದು. ಇದು ಅಗ್ರಹಾರ ಅಂತೆ, ಬ್ರಾಹ್ಮಣರ ಮನೆ. ಮೈಸೂರು ಕರ್ನಾಟಕದಲ್ಲಿ ಮೈಸೂರು ಇಲ್ಲಿ ಬರುತ್ತೆ. ಈ ಮೈಸೂರಿನಲ್ಲಿರುವಂತಹ ಅಗ್ರಹಾರ ಅಂದರೆ ಬ್ರಾಹ್ಮಣರ ಮನೆ ಹೇಗಿರುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ. ಹಾಗೆ ನೋಡ್ಕೊಂಬಿಡಿ. ಬ್ರಾಹ್ಮಣರ ಮನೆಯ ಜಗಲಿಯಲ್ಲಿರುವಂತಹ ಚೇರು ಕುರ್ಚಿಗಳನ್ನೆಲ್ಲ ಹಾಕಿದ್ದಾರೆ. ಹಾಗೆ ಅಲ್ಲಿ ನೋಡಿದ್ರೆ ಜ್ಯೋತಿಷಿ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಹೆಂಗಸಿಗೆ. ಹಾಗೆ ಅಲ್ಲಿ ನೋಡಿದ್ರೆ ಒಂದು ಹಳೆ ಕಾಲದ ಬೀರ್ನ ಕೂಡ ಇಟ್ಟಿದ್ದಾರೆ. ಇಲ್ಲಿ ಬಂದರೆ ಮಕ್ಕಳಿಗೆಲ್ಲ ವೇದೋಪನಿಷತ್ ಹೇಳ್ಕೊಡ್ತಿದ್ದಾರೆ. ಅಲ್ಲಿ ಬ್ರಾಹ್ಮಣರ ಮನೆಯ ಗೃಹಿಣಿ ಮನೆಗೆ ಮೇಲ್ಗಡೆ ಹತ್ತಕ್ಕೊಂದು ಏಣಿನೂ ಹಾಕ್ಬಿಟ್ಟವ್ರು ನೋಡಿ.
ಇಲ್ಲಿ ಮನೆಯ ಅಜ್ಜಿ ದೇವರ ನಾಮಸ್ಮರಣೆಯಲ್ಲಿದ್ದಾರೆ. ಮನೆಯಿಂದ ನೋಡಿದ್ರೆ ಈ ಮನೆನ ಈ ಥರ ಕಾಣಿಸುತ್ತೆ ನೋಡಿ. ಅಲ್ಲೊಂದು ಪಾರಿ ಒಳಗೆ ಕುಳಿಸ್ಬಿಟ್ಟಾರೆ, ಗೊತ್ತೇ ಆಗಲ್ಲ. ಇಲ್ಲಿ ಸ್ಕಿಪ್ಪಿಂಗ್ ಆಡ್ತಾ ಇರೋದು. ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಗ್ರಾಮೀಣ ಸೊಗಡು, ಶಾನುಭೋಗ ಅಥವಾ ಕುಲಕರ್ಣಿ ಮನೆ. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಕೂತಿರೋರು ನಿಜವಾಗ್ಲೂ ಯಾರೋ ಮನುಷ್ಯನ ಥರ ಮಾಡಿದ್ದಾರೆ. ಇದು ಶಾನುಭೋಗರ ಮನೆ. ಅವ್ರ ಬಟ್ಟೆಗಳು, ಮನೆ ಎದುರುಗಡೆ ಜಗಲಿಲಿದ್ದಂಥ ಪಾತ್ರೆ, ಅವರ ಫ್ಯಾಮಿಲಿ ಯಾವ ಥರ ಇತ್ತು ಅನ್ನೋದ್ರ ಮೇಲೆ. ಅವಾಗಿನ ಕಾಲದಲ್ಲಿ ಬ್ಯಾಂಕ್ ಎಲ್ಲ ಏನೂ ಇರಲಿಲ್ಲ. ಬ್ಯಾಂಕ್ಗಳು ಇಲ್ಲದಿರೋ ಕಾರಣದಲ್ಲಿ ನಾವು ಒಡವೆನ ತೊಗೊಂಡೋಗಿ ಶಾನುಭೋಗರ ಮನೆಯಲ್ಲಿ ಅಥವಾ ಕುಲಕರ್ಣಿಗಳ ಮನೆಯಲ್ಲಿ ಇಡ್ತಿದ್ರು. ಸೊ ಗಿರವಿ ಇಡ್ತಿದ್ದಂತಹ ಒಂದು ಮನೆಯ ಒಂದು ಶೈಲಿ ಇಲ್ಲಿ ತೋರಿಸಿದ್ದಾರೆ ನೋಡಿ. ಸೊ ಇವರೇ ಶಾನುಭೋಗರು. ಇವ್ರ ಹತ್ರ ಬಂಗಾರ, ಬಳೆ, ಸರ ಎಲ್ಲ ಕೊಟ್ಬಿಟ್ಟು ಅಡ ಇಟ್ಬಿಟ್ಟು ದುಡ್ಡನ್ನ ತಗೊತಾ ಇದ್ರು. ಬೆಂಗಳೂರವ್ರನ್ನಾ ಯಲಂಕದಾರ? ಓಕೆ, ಹೌದಾ? ನಾವು ಹಂಗೆ ಯೂಟ್ಯೂಬಲ್ಲಿ ಬಿಡ್ತಾ ಇರ್ತೀವಿ ನೋಡಿ. ಅದಕ್ಕೆ ನೋಡೋಣ, ಮಕ್ಕಳೆಲ್ಲ ಇದಾರಲ್ಲ, ತೋರಿಸೋಣ. ಏನನ್ಸಿದೆ ಜಾಗ ಎಲ್ಲ ನೋಡಿ ನಿಮಗೆ? ಈ ಜಾಗದಲ್ಲೇ ಇರ್ಬೇಕು, ಇಂಥ ಜಾಗದಲ್ಲೇ ಕೆಲ ವಾತಾವರಣ ಸೃಷ್ಟಿ ಮಾಡೋಣ ಅನ್ನೋದು ನಮ್ಮ ಅಭಿಪ್ರಾಯ. ಆರೋಗ್ಯ ಕಾಪಾಡಬೇಕು ಅಂತಂದ್ರೆ ಈ ತರ ವೆದರಲ್ಲಿ ಈ ತರ ಮನೆ ಮಠ ಈ ತರ ವಾತಾವರಣ ಇದ್ರೆ ಏನೇ ಆರೋಗ್ಯ ಕೆಟ್ಟೋಗಿದ್ರು ಆರೋಗ್ಯ ಅದು ನಿರ್ಮಾಣ ಆಗಿ ಹೊಸ ಸೃಷ್ಟಿಯಾಗಿ ಆರೋಗ್ಯವಾಗಿ ಇರೋದಕ್ಕೆ ಇಂಥ ವಾತಾವರಣ ಬೇಕೇ ಬೇಕು. ನಿಮ್ಗೆ ಏನನ್ಸುತ್ತೆ ಸರ್? ನಮಗೂ ಅಷ್ಟೇ ಸರ್, ಈ ತರದೆಲ್ಲ ನೋಡ್ತಾ ಇದ್ರೆ ಹಳೆ ನೆನಪುಗಳು ಮತ್ತೆ ಮರಳು ಕಳಿಸ್ತಾರೆ. ಈಗೇನು ವರ್ಕ್ ಮಾಡ್ತಿದ್ದೀರಾ ಐ ಟಿ ಆ ಥರ? ಹಾಂ, ಅಲ್ಲೆಲ್ಲ ವರ್ಕ್ ಮಾಡಿ ಇಲ್ಲಿ ಬಂದರೆ ಈಗ ಮೈಂಡ್ ಎಲ್ಲ ಫ್ರೆಶ್ ಅನ್ಸುತ್ತಲ್ಲ. ಇವೆಲ್ಲ ನೋಡ್ತಾ ಇದ್ರೆ ನಾವು ಮಕ್ಕಳ ಹತ್ರ ಆಟ ಆಡೋಣ, ಇದು ಬರ್ತಾ ಇದೆ ಹುಮ್ಮಸ್. ಓಕೆ, ಥ್ಯಾಂಕ್ ಯು, ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆಗೆ ಬಂದಿದ್ದೀರಾ, ಒಳ್ಳೆ ವೀಕೆಂಡ್. ಈ ಕಡೆ ಅವಾಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ದನ ಹಸು ಕರುಗಳೆಲ್ಲ ಇರ್ತಿದ್ವು. ಆದರೆ ಅವು ಈಗ ಜನಗಳು ಏನು ಮಾಡಿದ್ದಾರೆ, ಎಲ್ಲ ಪ್ಯಾಕೆಟ್ ಹಾಲು ಅದು ಇದು ಅಂತೆಲ್ಲ ಇದು ಮಾಡಿದ್ದಾರೆ. ಹಾಲುಗಳೆಲ್ಲ ಈಗೆಲ್ಲ ದೊಡ್ಡ ದೊಡ್ಡ ಡೈರಿಯಿಂದ ಬರ್ತಾ ಇದೆ. ಸೊ ಅವಾಗಿದ್ದ ಹಳ್ಳಿಯ ಗೌಡರ ಮನೆಯ ದನದ ಕೊಟ್ಟಿಗೆ ಹೆಂಗಿತ್ತು ಅಂತ ನೋಡಿ. ಕರುನ ಕಟ್ಟಿದ್ದಾರೆ, ಇಲ್ಲೊಂದು ಕರುನೂ ಇದೆ, ಇಲ್ಲೊಂದು ದನನೂ ಇದೆ. ಇಲ್ಲಿಬ್ರು ಹೆಣ್ಮಕ್ಳು ಏನೋ ಆಟ ಆಡ್ತವ್ರೆ, ಬಟ್ ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಅಲ್ಲಿ ಕಾಣಿಸ್ತಿರೋದು ಪೆಟಾರಿ ಅಥವಾ ದೋಣಿ ಅಂತ ಕರಿತಿದ್ವಿ ನಮ್ಮ ಹಳ್ಳಿ ಕಡೆ. ಸೊ ಅದ್ರ ಒಳಗಡೆ ಏನಂತಂದರೆ ಈ ಹಳೆ ಬಟ್ಟೆಗಳಾಗಿರ್ಬೋದು ಅಥವಾ ಏನಾದರೂ ವಸ್ತುಗಳನ್ನ ಅದ್ರ ಒಳಗಡೆ ಹಾಕಿಡ್ತಾ ಇದ್ರು. ಇದು ಧಾರವಾಡ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಮುಖ್ಯಸ್ಥರು ಅಥವಾ ಊರಿನ ಗೌಡ್ರು ಅಂತ ಕರಿತಿರಲ್ಲ, ಅವ್ರ ಮನೆ ಯಾವ ಥರ ಇತ್ತು ಅಂತ ಗೌಡರಿಗೆ ಮಾಡುವಂತಹ ಅವರ ತಮ್ಮ ಊರಿನ ಆಗುಹೋಗುಗಳನ್ನು ಗಮನಿಸುವ ಜೊತೆಗೆ ಲೆಕ್ಕಪತ್ರಗಳನ್ನು ನಿರ್ವಹಿಸ್ತಿದ್ರು. ಲೆಕ್ಕಿಗನಿಂದ ಖರ್ಚು ವೆಚ್ಚಗಳ ಹಾಗೆ ಪರಿಶೀಲನೆಗಳನ್ನು ಮಾಡುತ್ತಿರುವಂತಹ ಗೌಡರ ಮನೆಯ ಈ ಒಂದು ಚಿತ್ರಣ. ಇದೊಂದು ಒಳ್ಳೆ ತೋಟಕೋವಿ, ತೋಟಕೋವಿ ಅಲ್ಲ, ಅದೊಳ್ಳೆ ಕೇಪಿನ ಕೋವಿ ಇದ್ದಂಗಿದೆ. ಹಾಗೆ ಇಲ್ಲಿ ಯಾರೋ ಒಬ್ಬ ಬಡವ ಬಂದಿದ್ದಾನೆ, ಗೌಡ್ರ ಮನೆಯಲ್ಲಿ ಸಾಲ ಕೇಳಕ್ಕನ್ಸುತ್ತೆ. ಹುಡುಗರು ಚಿನ್ನಿದಾಂಡಾಡ್ತವ್ರೆ. ಸೊ ಹಾಗೆ ಇಲ್ಲಿ ಬಂದರೆ ಹಳ್ಳಿ ಕಡೆ ಕಡೆ ಆವಾಗ ಲಾರಿ ಬಸ್ಸುಗಳು ಆ ಥರ ಕಾರ್ಗಳು ಏನೂ ಇರ್ತಿರ್ಲಿಲ್ಲ, ಈ ಥರ ಎತ್ತಿನ ಗಾಡಿಗಳೇ ಆವಾಗ ಅಲ್ಲೆಲ್ಲ ಓಲ್ವೋ ಬಸ್ಗಳು. ಸೊ ಇಲ್ಲಿ ಕಾಣಿಸ್ತಾ ಇರೋದೇ ಎತ್ತಿನ ಗಾಡಿ. ಎತ್ತನ್ನು ಎಷ್ಟು ನ್ಯಾಚುರಲಾಗಿ ಮಾಡಿದ್ದಾರೆ. ಹಾಗೆ ಮನೆ ಒಳಗಡೆ ನಾವು ಕೂಡ ಇದೇ ಥರ ಎತ್ತಿನ ಗಾಡೀಲಿ ಆಟ ಆಡ್ತಾ ಇದ್ವಿ. ಸೊ ಇಲ್ಲಿ ನೋಡಿದ್ರೆ ಎಲ್ಲ ಹಳೆಯ ಅನುಭವಗಳು. ಗೊತ್ತಿರೋ ಹಾಗೆ ಕೈ ಕಾಲೇನಾದರೂ ಮುಟ್ಕೊಂಡ್ರೆ ಏನು ಮಾಡ್ತೀವಿ, ಯಾವುದಾದ್ರೊಂದು ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಎಕ್ಸ್ರೇ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿ ಆಮೇಲೆ ಅದಕ್ಕೆ ಬ್ಯಾಂಡೇಜ್ ಹಾಕ್ಬೇಕಾ ಏನು ಅಂತ ನೋಡಿ ಹಾಕಿಸ್ತೀವಿ. ಬಟ್ ಆವಾಗ ಈ ಥರ ಎಲ್ಲ ಟೆಕ್ನಾಲಜಿ ಇರಲಿಲ್ಲ, ಎಲ್ಲದಕ್ಕೂ ಗ್ರಾಮೀಣ ಅಂದರೆ ಹಳ್ಳಿಯಲ್ಲಿ ಸಿಗುವಂತಹ ಒಂದು ಚಿಕಿತ್ಸೆನೇ ಮಾಡ್ತಾಯಿದ್ರು. ಅಂಥದ್ದೇ ಒಂದು ಇಲ್ಲಿ ನೋಡ್ಬೋದು. ಇಲ್ಲಿರೋದು ಕರ್ನಾಟಕದ ಗದಗ ಜಿಲ್ಲೆಯ ಒಂದು ಗ್ರಾಮೀಣ
ನಾಟಿ ವೈದ್ಯರ ಮನೆ ಇಲ್ಲಿ ನೋಡ್ಬೋದು, ಮನೆ ಎದುರುಗಡೆ ಹಳ್ಳಿ ವೈದ್ಯರು ಅಂತ ಹಾಕೊಂಡ್ಬಿಟ್ಟಾರೆ, ದ ವಿಲೇಜ್ ಡಾಕ್ಟರ್ ಅಂತೆ. ಅದ್ರ ಮೇಲ್ಗಡೆ ಹಳೇದು ಎರಡು ಪೆಟ್ಟಿಗೆಗಳನ್ನ ಇಟ್ಟಿದ್ದಾರೆ. ಇವ್ರ ಕೆಲಸ ಏನಪ್ಪ ಅಂತಂದರೆ, ಯಾರ್ದಾದ್ರೂ ಮೂಳೆಗಳು ಮುರಿದೋಗಿದ್ರೆ ಅವರಿಗೆ ಕಟ್ಟಾಕೋದು ಅಥವಾ ಪಟ್ಟಾಕೋದು ಅಂತಾರಲ್ಲ, ಅದನ್ನು ಮಾಡ್ತಾಯಿದ್ರು. ಸೊ ಅಲ್ಲಿ ನೋಡ್ಬೋದು ಯಾರೋ ಒಬ್ಬ ಕಾಲು ಮುರ್ಕೊಂಬಂದಾನೆ, ಕಾಲು ಮುರ್ಕೊಂಬಂದನಿಗೆ ಏನೋ ಪಟ್ಟಾಕ್ತಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಯಾರೋ ಇಲ್ಲಿ ಕೈ ಮುರ್ಕೊಂಬಂದಿದ್ದಾರೆ, ಇಲ್ಲಿ ಕಲ್ಲಿನಲ್ಲಿ ಏನೋ ಒಂದನ್ನು ಮೂಲಿಕೆಯನ್ನು ಮಾಡಿಬಿಟ್ಟು ಇಲ್ಲಿ ಹಾಕಿ ಬ್ಯಾಂಡೇಜ್ ಹಾಕ್ತಿದ್ದಾರೆ. ಇವಾಗೆಲ್ಲ ಕಾಲ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ನಾವೇನು ಮಾಡ್ತೀವಿ, ನಮ್ಮ ಮನೆಗೇನಾದರೂ ಗ್ರಾಸರೀಸ್ ಬೇಕು ಅಂತಂದರೆ ಡಿಮಾರ್ಟು ಅದು ಇದು ಆನ್ಲೈನು ಅಂತ ಇದು ಮಾಡ್ತೀವಿ. ಆದರೆ ಆವಾಗಿನ ಕಾಲದಲ್ಲಿ ಆ ಥರ ಏನೂ ಫೆಸಿಲಿಟೀಸ್ಗಳು ಇರಲಿಲ್ಲ. ಹಳ್ಳಿ ಜನ ಎಲ್ಲ ಏನು ಮಾಡ್ತಿದ್ರು, ಕಿರಾಣಿ ಅಂಗಡಿ, ಊರಲ್ಲಿರುವಂಥ ಶೆಟ್ರ್ಗಳೇ ಒಂದು ಅಂಗಡಿಗಳನ್ನ ಮಾಡ್ಕೊಂಡಿದ್ದಾರೆ. ಶೆಟ್ರ್ ಅಂಗಡಿಗೆ ಹೋಗಿ ಎಲ್ಲ ಸಾಮಾನುಗಳನ್ನ ತೊಗೊಂಬರ್ತಿದ್ವಿ. ಅಲ್ಲಿನ ಅದೇ ಥರದ ಒಂದು ಚಿತ್ರಣ ಇಲ್ಲಿ ನೋಡ್ಬೋದು. ಕಿರಾಣಿ ಅಂಗಡಿ ನೋಡಿ, ಮಂಡಕ್ಕಿ, ಆಲೂಗಡ್ಡೆ, ಈರುಳ್ಳಿ, ಮೆಣಸು, ಕಾಯಿ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಒಳಗಡೆ ಶೆಟ್ರ್ ಅಂಗಡಿ, ಶೆಟ್ರ್ ತೂಕ ಹಾಕ್ತಾರೆ ನೋಡಿ. ಹಾಗೆ ಬಟ್ಟೆ ಹುಲಿಯೋದಕ್ಕೆ, ಹಾಗೆ ಏನು ಕಸೂತಿ ಮಾಡ್ತಾಯಿದ್ರು, ಉಲನ್ನಲ್ಲೆಲ್ಲ ಸ್ವೆಟರೆಲ್ಲ ಮಾಡ್ತಾಯಿದ್ರಲ್ಲ ಅದನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಇದನ್ನು ಶಿಂಪಿಗೇರ ಮನೆ ಅಂತ ಕರೀತಾರಂತೆ, ನನಗೂ ಗೊತ್ತಿಲ್ಲ. ಟೈಲರ್ ಹೌಸ್, ಹಳ್ಳಿಯ ಒಂದು ಮನೆಯ ಚಿತ್ರಣನ ಕಾಣ್ಬೋದು. ಇಲ್ಲೊಂದು ನಾಯಿ ಇದೆ, ಯಾವ ಪ್ಲಾಸ್ಟಿಕ್ ಬಾಟ್ಲ್ ಇಟ್ಬಿಟ್ಟಾರ್ಗುರು. ಹಾಗೆ ಇಲ್ಲೊಂದು ಅಜ್ಜಿ ಇದೆ. ಒಂದೊಂದು ಡೀಟೇಲ್ ಆಗಿರುವಂಥ ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ, ಬಟ್ಟೆ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಆಮೇಲೆ ಅವರಿಗೆ ಹಾಕಿರುವಂಥ ಬಟ್ಟೆಗಳು, ಸರಗಳು ಎಲ್ಲ ನ್ಯಾಚುರಲ್ ಆಗಿ ಅವಾಗೇನು ಮಾಡ್ತಿರೋದು ಕಾಣಿಸುತ್ತೆ. ಇಲ್ಲಿ ಮನೆ ಯಜಮಾನರು ಕೂತಾರೆ ನೋಡಿ. ನಾವೆಲ್ಲ ಇವಾಗ ಏನಾದರೂ ಚಿನ್ನ ಬೆಳ್ಳಿ ಏನಾದರೂ ಆಭರಣಗಳನ್ನ ತೊಗೊಬೇಕು ಅಂತಂದರೆ ಯಾವುದಾದ್ರೂ ಶೋರೂಮ್ಗೆ ಹೋಗ್ತೀವಿ, ಜಯಲಕಾಸು, ಮಲಬಾರು, ಅದು ಇದು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀವಿ. ಬಟ್ ಆವಾಗ ಆ ಥರ ಯಾವುದೇ ಶೋರೂಮ್ಗಳು ಇರ್ತಿರಲಿಲ್ಲ. ಆವಾಗೇನು ಮಾಡ್ತಾಯಿದ್ರು, ಊರಲ್ಲಿರುವಂತಹ ಅಕ್ಕ ಸಾಲಿಗರ ಹತ್ರ ಹೋಗ್ತಾಯಿದ್ರು. ಈ ಅಕ್ಕ ಸಾಲಿಗರ ಕೆಲಸನೇ ಅದು ಚಿನ್ನನ ಕರಗಿಸೋದು, ಚಿನ್ನಕ್ಕೇನಾದರೂ ರೂಪನ ಕೊಡೋದು. ಇವಾಗಲೂ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಅಕ್ಕ ಸಾಲಿಗರು ಅಂತ ಇರುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಸರಗಳನ್ನೆಲ್ಲ ಇಟ್ಟಿದ್ದಾರೆ, ಅಲ್ಲೇನೋ ಮಾಡ್ತಾ ಇದ್ದಾರೆ ಸರಗಳನ್ನ. ಇಲ್ಲಿ ಕಾಣಿಸ್ತಾ ಇರೋದು ಮಂಗಳೂರಿನ ಮನೆಯ ಒಂದು ದೃಶ್ಯ. ನೋಡಿ ಕಲ್ಲು ಆಟಾಡ್ತಾರೆ ಹುಡುಗಿಯರು, ಯಾರೋ ಹೊಸದಾಗಿ ಮದುವೆ ಹಾಕಿದ್ದಾರೆ ಅನಿಸುತ್ತೆ. ಅವರ ಅಪ್ಪ ಅಮ್ಮ ಇಲ್ಲಿದ್ದಾರೆ. ಇಲ್ಲಿರುವಂಥ ಒಂದು ಕ್ಯಾರೆಕ್ಟರ್ಗಳನ್ನ ಮಾತ್ರ ಆ ಥರ ಒಂದು ವಿಷಯಕ್ಕೆ ತಗೊಂಡೋಗಿಲ್ಲ. ಇಲ್ಲಿರುವಂಥ ಪ್ರತಿಯೊಂದು ಅವರವರ ಮನೆಗಳಾಗಿರೋದು, ಆ ಮನೆಗಳನ್ನು ಸಹ ಅಲ್ಲಿನ ಒಂದು ಜಿಲ್ಲೆಗೆ ಯಾವ ಥರ ಇತ್ತು ಆ ಥರ ಜಿಲ್ಲೆಗೆ ಮಾಡ್ಕೊಂಡೋಗಿದ್ದಾರೆ. ಎಂಟ್ರೆನ್ಸು ಇದರಿಂದ ಒಳಗಡೆ ಹೋಗೋಣ ಬನ್ನಿ. ಕೊಟ್ಟಿಗೆ ನಮ್ಮ ಹಳ್ಳಿ ಕಡೆ ಎಲ್ಲ ಕೊಟ್ಟಿಗೆ ಯಾವ ಥರ ಇತ್ತು ಅಂತ ಇಲ್ಲೇ ನೋಡಿ. ಇಲ್ಲಿ ಕಾಣಿಸ್ತಿರೋದು ಎತ್ತು, ಸಿಮೆಂಟಿಂದ ಮಾಡಿದ್ದಾರೆ ಎಲ್ಲದನ್ನು. ಇಲ್ಲಿ ಹುಲ್ಲು ಹಾಕಿದ್ದಾರೆ, ಇದನ್ನು ದೊಡ್ಡಿ ಅಂತ ಕರೀತಾರೆ. ಈ ದೊಡ್ಡಿ ಒಳಗಡೆ ಹುಲ್ಲನ್ನ ಹಾಕಿ ದನಗಳಿಗೆ ಮೇಯಕ್ಕೆ ಇಟ್ಟಿರ್ತಾರೆ. ಇಲ್ಲಿರೋ ದನಗಳು ನೋಡಿ ಹೆಂಗಿದ್ದಾವೆ, ದನಕ್ಕೆ ಹುಲ್ಲು ಹಾಕಕ್ಕೆ ಬರ್ತಾವ್ರಲ್ಲಿ. ಸೊ ಸೈಡಲ್ಲೆಲ್ಲ ಮುಖಕ್ಕೆ ಹಾಕ್ತಿದ್ದ, ಮುಖಕ್ಕೆ ಕಟ್ಟುವಂಥ ಮೂಡ್ದಾರ, ಬುಟ್ಟಿ ಎಲ್ಲ ಥರದ್ದು ಇಟ್ಟಿದ್ದಾರೆ. ಇದನ್ನು ದೊಡ್ಡಿ ಅಂತ ಕರೀತಾರೆ. ಸೊ ಮೇಲ್ಗಡೆ ಎಲ್ಲ ನಮ್ಮ ಹಳ್ಳಿ ಕಡೆ ಹೆಂಗೆಂಗಿತ್ತೋ ಸೇಮ್ ಅದೇ ಥರ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ನೋಡಿ ಉಳುಮೆ ಮಾಡೋಕ್ಕಿರುವಂಥ ಎಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ. ಈ ಕಡೆ ಹೊಸದಾಗಿ ಅದೊಂದು ಮಗು ಹುಟ್ಟಿದೆ ಅನಿಸುತ್ತೆ, ಈ ಮಗುಗೆ ತೊಟ್ಲಿಗೆ ಹಾಕಿ ಲಾಲಿ ಆಡ್ತಾರೆ ಅನಿಸುತ್ತೆ. ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ದೊಡ್ಡಿ ಅಂತ, ಆವಾಗ ಇದ್ದಿದ್ದು ಹಳ್ಳಿ ಕಡೆ ಬೆಡ್ಶೀಟ್ ಎಲ್ಲ ಇರಲಿಲ್ಲ. ಈ ಥರ ಒಂದು ಕಂಬಳಿ ಇರೋದು, ಹಳೆ ಟೇಪ್ ರೆಕಾರ್ಡ್ ಹಾಕ್ಕೊಂಡು ಮಳೆ ಬರ್ತಿರ್ಬೇಕಾದ್ರೆ ಕಂಬಳಿ ಮೇಲೆ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ. ಇಲ್ಲೆಲ್ಲ ಬಟ್ಟೆಗಳು, ಬೀರು, ಅಲ್ಲಿ ದೂರದಲ್ಲಿ ಮಜ್ಜಿಗೆ ಕಡಿತಾ ಇದ್ದಾರೆ, ರೊಟ್ಟಿ ಮಾಡ್ತಿದ್ದಾರೆ. ಇಲ್ಲಿಂದ ಬಂತಂದರೆ ಇಲ್ಲಿ ನಮ್ಗೆ ಕಾಣಿಸೋದು ಎಲ್ಲ ಹಳ್ಳಿಯ ಸೊಗಡಿನ ಆಟಗಳು. ಅಲ್ಲಿ ನೋಡಿ ಸಕ್ರಾಂತಿ ಹಿಡ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಚಿನ್ನಿದಾಣ ಆಡ್ತಾನೆ, ಟೈಯರ್ ಓಡಿಸೋದು. ನಾವಂತೂ ಚಿಕ್ಕಕ್ಕಿರ್ಬೇಕಾದ್ರೆ ಸೈಕಲ್ ಟೈಯರು, ಬೈಕ್ ಟೈಯರ್ ಸಿಕ್ಕಿದ್ರೆ ಸಾಕು, ಇದೇ ಥರ ಟೈಯರ್ ಓಡಿಸ್ಕೊಂಡು ಹೋಗ್ತಿದ್ವಿ. ಎಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಅಂತಂದರೆ, ನಮ್ಮ ಹಳೆಯ ದಿನಗಳು ಅಂದರೆ ನಾವು ಹಳ್ಳೀಲಿ ಇರಬೇಕಾದ್ರೆ ನಾವು ಆಡ್ತಾಯಿದ್ದ ಆಟಗಳನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಯಾವುದು ಆರ್ಟಿಫಿಷಿಯಲ್ ಅನ್ಸಲ್ಲ, ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಮಗುಗೆ ಸ್ನಾನ ಮಾಡಿಸ್ತಿರೋದನ್ನು ಕೂಡ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತಂದರೆ ಅಮೇಝಿಂಗ್. ಲೈಫಲ್ಲಿ ನೀವು ಒಂದು ಸತಿನಾದರೂ ಇಲ್ಲಿ ಭೇಟಿ ಕೊಡಲೇಬೇಕು, ಆಮೇಲೆ ಇವಂತಕ್ಕೆ ಹೋಗೋದೇ ಇಲ್ಲ. ಫುಲ್ಲು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಈ ಕಡೆ ನೋಡಿದ್ರೆ ಹಳೆ ಮನೆಯ ವಸ್ತುಗಳನ್ನ ಇಟ್ಟಿದ್ದಾರೆ, ಮನೆಯ ಕಿಟಕಿ. ಅವಾಗೆಲ್ಲ ಇವಾಗೆಲ್ಲ ಸೊಳ್ಳೆ ಪರದೆ ಅದು ಇದೆಲ್ಲ ಬಂದಿದೆ, ಬಟ್ ಅವಾಗೆಲ್ಲ ಕಿಟಕಿ ಬರ್ತಿದ್ವಿ ಇದೇ ಥರ.
ಹೆಂಗಿದೆ ನೋಡಿ ಕಿಟಕಿ. ಇದು ಬಾಗಿಲು, ಹಳೆ ಮನೆಯ ಬಾಗಿಲು. ಯಜಮಾನ್ರೆ ಏನು ಯೋಚನೆ ಮಾಡ್ತಿದ್ದೀರಾ? ಹಾಯ್ ಮಾಡ್ತಾರೆ. ಕತ್ತಲ್ಲಿ ಚಿನ್ನದ ಸೈನ್ ಹಾಕಿದ್ದಾರೆ. ನಿಜದ ಸುಳ್ಳ ಗೊತ್ತಿಲ್ಲ. ಇಲ್ಲಿ ಒಳಗಡೆ ಬಂದರೆ ಕಲಬುರ್ಗಿ ಕಡೆ ಕೊಟ್ಟಿಗೆಗಳು ಅಂದರೆ ದನದ ಕೊಟ್ಟಿಗೆ ಯಾವ ಥರ ಇದೆ ಏನು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಬನ್ನಿ ಅದನ್ನು ಹೋಗಿ ನೋಡ್ಕೊಂಬರೋಣ. ಹಾಲನ್ನ ಕರೀತಾ ಇದ್ದಾರೆ. ಎಮ್ಮೆ ಹಾಲು, ಎಮ್ಮೆ ಕರು, ಹಾಗೆ ಹಾಲು ಕರೆಯೋಕ್ಕೆ ಇರುವಂಥ ಪಾತ್ರೆಗಳು, ಕೊಟ್ಟಿಗೆಯಲ್ಲಿ ಬಳಸುವಂಥ ಎಲ್ಲ ವಸ್ತುಗಳು, ಮೇಲ್ಗಡೆ ದನಕ್ಕೆ ಹಾಕೋಕ್ಕೆ ಹುಲ್ಲು. ನಮ್ಮ ಹಳ್ಳಿ ಕಡೆನೂ ಈ ಥರ ಮೇಲ್ಗಡೆ ಅಟ್ಲು ಮಾಡಿ ಅದರ ಮೇಲ್ಗಡೆ ಹುಲ್ಲನ್ನು ಇಟ್ಟಿರ್ತಾರೆ. ಹಾಗೆ ಕೆಳಗಡೆ ನೋಡಿದ್ರೆ ದನಕ್ಕೆ ಇಲ್ಲಿ ನೋಡಿ ಹುಲ್ಲು ಹಾಕಿದ್ದಾರೆ. ಹಳ್ಳಿಯ ಒಂದು ಮನೆ ಒಳಗಡೆ ಯಾವ ಥರ ಇರುತ್ತೋ ಆ ಥರ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಚೇರ್ ಆಗಿರ್ಬೋದು. ಇಲ್ಲಿ ನೋಡಿ ಏನೋ ಮಾಡ್ತಿದ್ದಾರೆ ಅಜ್ಜಿ. ಅಲ್ಲಿ ಸಣ್ಣ ಮಗು ದೇವರಿಗೆ ಪೂಜೆ ಮಾಡ್ತಿರೋದು. ಮೇಲ್ಗಡೆ ಪಾತ್ರೆಗಳೆಲ್ಲ ಹಳ್ಳಿ ಥರದ ಇಟ್ಟಿದ್ದಾರೆ. ಮೇಲ್ಗಡೆ ಲ್ಯಾಂಟಿನ್, ಆವಾಗ ದೀಪ ಹಚ್ಚಕ್ಕೆ ಇಟ್ಟಿರುವಂಥ, ಬೆಳಕಿರಲಿಲ್ಲ ಅವಾಗೆಲ್ಲ ಆ ಬೆಳಕು ಬರೋದಕ್ಕೆ ಆ ಥರ ಹಚ್ಚಿದ್ದಾರೆ. ಇಲ್ಲಿ ನೋಡಿ ಬೆಕ್ಕು ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತಂದರೆ. ಇಲ್ಲೊಂದು ಕೋಳಿ ನೀವು ಕೂಗಿಸ್ಬಿಟ್ಟಾರಪ್ಪ, ರಂಗೋಲಿ ಇಡ್ತಾರೆ. ಮನೆ ಪಾತ್ರೆಗಳು ಎಲ್ಲಿ ನೋಡಿದ್ರು ದನದ ಕೊಟ್ಟಿಗೆ, ಮನೆ ಎದುರುಗಡೆ ದನದ ಕೊಟ್ಟಿಗೆ ಇತ್ತು ಅವಾಗೆಲ್ಲ. ವರ್ಷಗಳ ಹಿಂದೆ ಹಳ್ಳಿಗಳ ಕಡೆ ಯಾವುದೇ ರೀತಿಯ ಕಾರು ಬೈಕು ಆ ಥರ ಯಾವುದೇ ವೆಹಿಕಲ್ಗಳು ಇರ್ತಿರ್ಲಿಲ್ಲ. ಅವಾಗ ಇದ್ದಂತಹ ಕಾರು ಬಸ್ಸು ವೆಹಿಕಲ್ಲು ಎಲ್ಲ ಇಲ್ಲಿ ಕಾಣಿಸ್ತಿಲ್ಲ, ಈ ಎತ್ತಿನ ಗಾಡಿನೇ ಆಗಿತ್ತು. ಈ ಎತ್ತಿನ ಗಾಡಿಲೇ ಎಲ್ಲ ಥರ ಹೋಗ್ತಿರಿ. ಯಾರಿಗಾದರೂ ಏನಾದ್ರು ಎಮರ್ಜೆನ್ಸಿ ಆಗಿರಲಿ ಏನೇ ಆಗಿರಲಿ ಅವಾಗ ಇದ್ದಂತಹ ವೆಹಿಕಲ್ಲು. ಇವಾಗೆಲ್ಲ ನೀವು ದೊಡ್ಡ ದೊಡ್ಡ ಶಾಪ್ಗಳಿಗೆ ಹೋದರೆ ಯಾವುದ್ಯಾವುದೋ ಕಂಪ್ನಿಗಳ ಬ್ರ್ಯಾಂಡ್ಗಳ ಹಾಸಿಗೆಗಳು ಸಿಗುತ್ತೆ. ಬಟ್ ಆವಾಗ ಹಳ್ಳಿಲಿ ಏನು ಮಾಡ್ತಾಯಿದ್ರು, ಇದರ ಹತ್ತಿಯಲ್ಲಿ ತಡಿಗಳನ್ನ ಹೊಲಿತಾ ಇದ್ರು, ಸ್ವತಃ ಕೈಯಲ್ಲೇ ಹೊಲಿತಿದ್ರು. ಅವಾಗೆಲ್ಲ ಇವಾಗೆಲ್ಲ ಮಿಷನಲ್ಲಿ ಹೊಲಿತಿದ್ದಾರೆ. ಬಟ್ ಆವಾಗ ಈ ಥರ ತಡಿನ ಮಾಡ್ತಾಯಿದ್ರು ನೋಡಿ. ಅಜ್ಜಿ ದಿಂಬು ಹೊಲಿತವ್ರೆ, ಆಂಟಿ ತಡಿ ಹೊಲಿತವ್ರೆ, ಅಂಕಲ್ಲು ಹತ್ತಿನ ಸರಿ ಮಾಡಿಕೊಡ್ತಿದ್ದಾರೆ. ಇವಾಗ ಏನಂದರೆ ಸೀರೆಗಳೇನಾದರೂ ಬೇಕು, ಬಟ್ಟೆಗಳೇನಾದರೂ ಬೇಕು, ದಾರಗಳೇನಾದರೂ ಬೇಕು ಅಂತಂದರೆ ಎಲ್ಲ ಮಿಷಿನರಿಗಳಿಂದನೇ ಆಗಿರುತ್ತೆ. ಆದರೆ ಅವಾಗಿನ ಕಾಲದಲ್ಲಿ ಸೀರೆಗಳನ್ನೆಲ್ಲ ಹೇಗೆ ಮಾಡ್ತಿದ್ರು ಗೊತ್ತಾ? ನೋಡಿ ದಾರವನ್ನು ಎಳಿತಾ ಇರೋದು ಕಾಣ್ಬೋದು. ಇಲ್ಲಿ ನೋಡಿದ್ರೆ ಕಲರ್ ಕಲರ್ ದಾರಗಳನ್ನ ಹಾಕಿದ್ದಾರೆ. ಇದು ಒಂದು ಕೈ ಮಗ್ಗದ ಮನೆ, ಕೈ ಮಗ್ಗದಿಂದ ಸೀರೆ ಇದನ್ನೆಲ್ಲ ಇದು ಮಾಡೋದು. ಅಲ್ಲಿ ನೋಡಿದ್ರೆ ನಿಮಗೆ ಅಜ್ಜಿ ದಾರವನ್ನು ನೇಯ್ತಾ ಇದ್ದಾರೆ. ದಾರ ಆದಮೇಲೆ ಈ ಕೈ ಮಗ್ಗದ ಯಂತ್ರದಿಂದ ಸೀರೆಗಳನ್ನ ಮಾಡ್ತಾಯಿದ್ರು. ಈ ಸೀರೆಗಳಿಗೆ ಬೇರೆ ಬೇರೆ ಬಣ್ಣಗಳನ್ನ ಕೊಡಬೇಕಿತ್ತು, ಆ ಬಣ್ಣಗಳಿಗೆ ನೂಲ್ಗಳಿಗೆ ಬೇರೆ ಬೇರೆ ಬಣ್ಣ ಕೊಡಬೇಕಿತ್ತು. ಇದರ ಒಳಗಡೆ ಬಣ್ಣನ ಹಾಕಿಬಿಟ್ಟು ಈ ಥರ ದಾರನ ಇವರು ರೆಡಿ ಮಾಡ್ತಾಯಿದ್ರು ಬಣ್ಣಗಳನ್ನ ಹಾಕೋಕ್ಕೆ. ಹಾಗೆ ಬಣ್ಣಗಳಿಂದ ನೇಯ್ದ ಸೀರೆಗಳನ್ನ ಅಲ್ಲಿ ನೇತಾಕಿದ್ದಾರೆ. ಇಲ್ಲೊಬ್ಬ ಹುಡುಗ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ನಿಂತಿದ್ದಾನೆ. ಇಲ್ಲಿಂದ ಒಳಗಡೆ ಬಂದರೆ ಇಲ್ಲಿರೋದೆ ತೊಟ್ಟಿ ಮನೆ, ಹಳ್ಳಿಯಲ್ಲಿ ಇದ್ದಂತಹ ತೊಟ್ಟಿ ಮನೆ. ಸುತ್ತ ಮನೆ ಇರ್ತಿತ್ತು, ಮಧ್ಯೆ ಓಪನ್ ಇರ್ತಾಯಿತ್ತು. ಇದನ್ನು ತೊಟ್ಟಿ ಮನೆ ಅಂತ ಕರೀತಾರೆ. ಇಲ್ಲಿ ನೋಡಿದ್ರೆ ನಿಮಗೆ ತೊಟ್ಟಿ ಆ ಹಳ್ಳಿಯ ಮನೆಯಲ್ಲಿ ಬಳಸ್ತಿದ್ದಂಥ ವಸ್ತುಗಳನ್ನ ಇಟ್ಟಿದ್ದಾರೆ, ಬಟ್ಟೆಗಳನ್ನ ನೇತಾಕಿದ್ದಾರೆ. ಜಾಯಿಂಟ್ ಫ್ಯಾಮಿಲಿ ಅನಿಸುತ್ತೆ, ತುಂಬ ಜನ ಇದ್ದಾರೆ ಈ ಮನೆ ಒಳಗಡೆ. ಇಲ್ಲಿ ನೋಡಿ ನಾಯಿ ಮರಿ ಹಾಕಿದೆ, ಮರಿಗಳೆಲ್ಲ ಹಾಲು ಕುಡಿತಾವೆ. ಇದು ಯಾವ ಜಾತಿ ನಾಯಪ್ಪ? ಅದು ಮುದೋಳು ಇದ್ದಂಗಿದೆ, ಹಳ್ಳಿ ಕಂತ್ರಿ ನಾಯಿ ಇರಬೇಕು, ಕಂತ್ರಿ ಕಂತ್ರಿ ನಾಯಿ. ಗಾಣಿಗರ ಮನೆ, ಗಾಣಿಗರು ಅಂತಂದರೆ ಎಣ್ಣೆ ತೆಗೆಯೋರು. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿಲ್ಲ, ಇದೇ ಗಾಳ. ಈ ಗಾಳದಲ್ಲಿ ಅಲ್ಲಿ ಮೇಲ್ಗಡೆ ಕೊಬ್ಬರಿ ಹಾಕ್ತಿದ್ರು, ಕೊಬ್ಬರಿ ತಿರುಗಿ 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 ಗಾಳದಲ್ಲಿ ನೀರಲ್ಲಿ ಬರ್ತಿತ್ತು. ಆ ಗಾಳ ಹೆಂಗೆ ತಿರುಗ್ತಿತ್ತು, ಅದಕ್ಕೆ ಈ ಥರ ಎತ್ತು ಅಥವಾ ಎಮ್ಮೆಯನ್ನು ಕಟ್ತಾಯಿದ್ರು.
ಹಿಂದ್ಗಡೆನ ಹೊಡೆದು ಅದು ತಿರುಗಿ 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 ಗಟ್ಟಿಯಾಗಿ ಎಣ್ಣೆ ಕೆಳಗಡೆ ಬರ್ತಿತ್ತು. ಇವಾಗ ನಮಗೆ ಗೊತ್ತಿರೋ ಹಾಗೆ ಪೋಸ್ಟ್ಗಳು ಹೇಗೆ ಬರುತ್ತೆ, ಕೊರಿಯರ್ ಮೂಲಕ ಬರುತ್ತೆ. ಆದರೆ ಆವಾಗ ಫೋನ್ಗಳಿರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಆವಾಗ ಆ ಫೋನ್ನ ಕೆಲಸವನ್ನು ಮಾಡ್ತಾ ಇದ್ದಿದ್ದು ಇಲ್ಲಿ ಕಾಣಿಸ್ತಿದಾರಲ್ಲ ಈ ಪೋಸ್ಟ್ಮ್ಯಾನ್ಗಳು. ಈ ಪೋಸ್ಟ್ಮ್ಯಾನ್ಗಳು ಏನು ಮಾಡ್ತಾಯಿದ್ರು, ಪತ್ರಗಳನ್ನ ಬರೆದಿದ್ದನ್ನು ತಗೊಂಡೋಗಿ ಸರಿಯಾದ ಜನಕ್ಕೆ ಯಾವ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ಸಿಗೆ ಕೊಡ್ತಾಯಿದ್ರು. ಆವಾಗ ಒಂದು ಪ್ರಾಬ್ಲಮ್ ಏನಿತ್ತಿತ್ತು ಅಂತ ಅಂದರೆ, ಏನಾದರೂ ಎಮರ್ಜೆನ್ಸಿ, ಯಾರಾದರೂ ಸತ್ತೋದ್ರು, ಯಾರದಾದ್ರೂ ಮದುವೆ ಇತ್ತು ಅಂತ ಕರೆಯೋದಕ್ಕೆ ಆಗ್ತಿರ್ಲಿಲ್ಲ. ಅವರು ಪತ್ರಿಕೆ ಕಳಿಸಿ ಆ ಪತ್ರಿಕೆ ಹೋಗಿ ಅಲ್ಲಿಗೆ ತಲುಪಬೇಕಾದ್ರೆ, ಇಲ್ಲಿ ಮದುವೆ ಮುಗ್ದೋಗಿರೋದು, ಇಲ್ಲಾಂದರೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವ್ರು ಸತ್ತೇ ಹೋಗಿರೋರು, ಅವ್ರು ಬರಬೇಕಾದ್ರೆ ಅವ್ರದ್ದು ಫಸ್ಟ್ನೇ ತಿಥಿಗೋ ಎರಡನೇ ತಿಥಿಗೋ ಬಂದಿರ್ತಾಯಿದ್ರು. ಇವಾಗೆಲ್ಲ ನೂಡಲ್ಸ್ ಎಲ್ಲ ರೆಡಿಮೇಡಾಗಿ ಬರುತ್ತೆ, ಬಟ್ ಆವಾಗ ಶಾವಿಗೆ ನೂಡಲ್ಸ್ನ ಹೇಗೆ ಮಾಡ್ತಿದ್ರು ನೋಡಿ. ಇವರಂತೂ ಕಟ್ಕೆಯಲ್ಲಿ ಕೊಡ್ಲಿಯಲ್ಲಿ ಕಟ್ಕೆ ನೋಡಿತಾ ಇದ್ದಾರೆ. ಕುರುಬರ ಮನೆ ಕಾಣಿಸ್ತಿರೋದು ಅಗಸನ ಮನೆ. ಈ ಒಂದು ಮ್ಯೂಸಿಯಮಲ್ಲಿ ತುಂಬ ಅಂದರೆ ತುಂಬಾ ವಸ್ತುಗಳಿದೆ. ನಿಮಗೆ ತೋರಿಸೋದಕ್ಕೆ ಇನ್ನೂ ಹತ್ತು ಹಲವಾರು ಅಂಶಗಳಿದೆ, ಅದನ್ನು ಯಾವುದು ಒಂದೇ ವಿಡಿಯೋದಲ್ಲಿ ನಿಜವಾಗ್ಲೂ ತೋರ್ಸೋಕ್ಕಾಗ್ತಿಲ್ಲ. ಏನಕ್ಕಂದರೆ ಇದು ತುಂಬ ದೊಡ್ಡಕ್ಕೆ ಇದೆ. ಹಾಗಾಗಿ ಇದನ್ನು ಪಾರ್ಟ್ 2 ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ ಮುಂದಿನ ಭಾಗವನ್ನು ತೋರಿಸ್ತೀನಿ. ಅಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ನೆಕ್ಸ್ಟ್ ವಿಡಿಯೋನ ಸದ್ಯದಲ್ಲೇ ಬಿಡ್ತೀನಿ. ಇಲ್ಲಿಂದ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಇನ್ನೊಂದು ಜಗತ್ತೇ ಇದೆ. ಈ ಜಗತ್ತನ್ನು ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.